ರೀ. ಏನಮ್ಮ ಇನ್ನು ಮಲ್ಗಿಲ್ವಾ? ನನಗಿದ್ದೆ ಕ್ರಿಮಿ ಕೀಟಗಳು ಬಂದು ಎಬ್ಬಿಸ್ಬಿಟ್ರು. ಹೌದಾ? ಸರಿ ಬನ್ನಿ ಹೋಗೋಣ. ಎಲ್ಲಿಗೆ? ಅದೇ ರೀ, ಇವತ್ತು ಶ್ರುತಿ ಮತ್ತೆ ರವಿ ಮುಹೂರ್ತ ಇದೆಯಲ್ಲ, ಅಣ್ಣನಾಗಿ ನೀವು ಬಂದು ಆಶೀರ್ವಾದ ಮಾಡಿ. ನಾನಾ? ನೀವೇ. ನಾನು ಅವ್ರಿಗೆ ಏನು ಅಲ್ಲ ಕಣೆ, ನನ್ನ ಆಶೀರ್ವಾದ ಅವ್ರು ಯಾರಿಗೂ ಬೇಕಾಗಿಲ್ಲ, ಸುಮ್ಮನೆ. ಯಾಕ್ರಿ, ಏನಾಯ್ತು? ಇನ್ನೂ ನಿಮ್ಗೆ ಅವ್ರ ಮೇಲೆ ಕೋಪನಾ? ಹೌದು, ಇನ್ನೂ ಕೋಪ ಇದೆ. ಜನ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಇವನು ಓವರ್ ಆಗಿ ಆಡ್ತಾನೆ, ಪ್ರೀತಿಗೆ ಬೆಲೆನೆ ಕೊಡಲ್ಲ ಅಂತ ಏನ್ ಬೇಕಾದ್ರೆ ಅನ್ಕೊಳ್ಳಿ. ನಾನು ಇರೋದು ಹಿಂಗೆ, ನನಗೆ ನಮ್ಮ ಅಪ್ಪನ ಮರ್ಯಾದೆ ಮುಖ್ಯ ಅಷ್ಟೇ. ಆಯ್ತು ಕಣ್ರಿ, ಈಗ ಎಲ್ಲರೂ ಒಂದಾಗಿದ್ದಾರೆ, ನೀವೊಬ್ರು ದೂರ ಆಗ್ಬೇಡಿ. ನಾನು ದೂರ ಆಗಿಲ್ಲ ಕಣೆ, ನನ್ನನ್ನು ಅವ್ರು ದೂರ ಮಾಡಿದಾರೆ ಅಷ್ಟೇ. ಬಾಯ್ ಬಾಯ್ ಬಂದಂಗೆಲ್ಲ ಮಾತಾಡ್ಬಿಟ್ಟು ರವಿ ಮತ್ತೆ ಮನೋಜ್. ಯಾರು ಏನ್ ಬೇಕಾದ್ರೂ ಹೇಳಿ, ನೀವೇನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ರೀ. ನಾಯಿ ಬೋಗ್ಲದ್ರೆ ದೇವ್ಲೋಕ ಹಾಳಾಗಲ್ಲ ರೀ. ಅವರು ನಿಂಬೆ ನಿಂದೆ ಬಿದ್ದವರು. ಅವ್ರು ತಪ್ಪು ಮಾಡಿದಾರೋ ಅಥವಾ ಒಳ್ಳೆಯವ್ರ ಥರ ನಟಿಸ್ತಿದ್ದಾರೋ ಅದನ್ನೆಲ್ಲ ಬಿಟ್ಬಿಡೋಣ. 10 ಜನ ಇರೋ ಮನೆ ನಮ್ದು, ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಬೇಕಂದ್ರೆ ನಾವು ತ್ಯಾಗ ಮಾಡ್ಕೊಂಡೇ ಬದುಕೋಣ ರೀ. ನೈ ಮಿನಾ, ನಾನು ನಿನ್ನಷ್ಟು ಒಳ್ಳೆಯವನಲ್ಲ ಕಣೆ. ನನಗಿಂತ ಒಳ್ಳೆ ಒಳ್ಳೆ ಒಳಗಿರೋರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಕೆಟ್ಟವ್ರಿಗೂ ಒಳ್ಳೇದೇ ಬಯಸು ಅಂತ ದೊಡ್ಡವ್ರು ಹೇಳಿದ್ದಾರೆ. ಇವತ್ತಲ್ಲ ನಾಳೆ ಅವ್ರು ಚೆನ್ನಾಗಿದ್ರೆ ನಾವೇ ಖುಷಿ ಪಡೋಣ, ಕಷ್ಟಪಟ್ಟರೆ ಸಹಾಯ ಮಾಡೋಣ, ಹತ್ತರೆ ಕಣ್ಣೀರು ಓಡಿಸೋಣ. ದೇವ್ರೆ, ಇವ್ರು ಅಳದೇ ಇರೋ ಹಾಗೆ ನೋಡ್ಕೊ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ನಾವೇನೇ ಮಾಡಿದ್ರು ನಮ್ಮ ಮೇಲೆ ಅವ್ರಿಗೆ ಗೌರವ ಬರಲ್ಲಮ್ಮ, ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗುತ್ತೆ ರೀ, ನಾವಿರೋವಾಗಲೇ ಗೊತ್ತಾಗುತ್ತೆ. ಕಡೆ ಪಕ್ಷ ನಾವು ಈ ಜಾಗ ಬಿಟ್ಟ ಮೇಲಾದರೂ ಗೊತ್ತಾಗುತ್ತೆ ಅಲ್ವಾ? ಆಸೆ ಆಸೆ ಆಸೆ.